ಶಿಡ್ಲಘಟ್ಟ ತಾಲೂಕಿನ 30 ಮಂದಿ ವೃತ್ತಿಪರ ಕೋರ್ಸ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 2022-23 ಸಾಲಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯವೇತನದ ಮಂಜೂರಾತಿ ಪತ್ರವನ್ನು ತಾಲೂಕು ಯೋಜನಾ ಕಚೇರಿಯಲ್ಲಿ ವಿತರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿಎಸ್ ರವರು, ಧರ್ಮಸ್ಥಳ ಸಂಸ್ಥೆ ಪೂಜ್ಯರ ಮಾರ್ಗದರ್ಶನದಲ್ಲಿ ನೂರಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿದ್ದು ಶಿಕ್ಷಣ ಮತ್ತು ಆರೋಗ್ಯ. ಶಿಕ್ಷಣಕ್ಕೆ ಪೂರಕವಾಗಿ ಬಡ ದುರ್ಬಲ ವರ್ಗದ ಪ್ರತಿಭಾವಂತ ಮಕ್ಕಳು ತಮ್ಮ ಬಡತನದಿಂದ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ದೃಷ್ಟಿಯಲ್ಲಿ ಪೂಜ್ಯರು ವೃತ್ತಿ ಶಿಕ್ಷಣ ಮಾಡುತ್ತಿರುವ ಒಳ್ಳೆಯ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಶಿಷ್ಯವೇತನವನ್ನು ನೀಡುತ್ತಿದ್ದು ಇದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಈ ವರ್ಷ ಶಿಡ್ಲಘಟ್ಟ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯಿಂದ 30 ವಿದ್ಯಾರ್ಥಿಗಳಿಗೆ ₹8,54,000 ಮೊತ್ತ ಶಿಷ್ಯವೇತನ ಮಂಜೂರಾಗಿದೆ ಎಂದರು. ಅದೇ ರೀತಿ ಸಂಘದ ಸದಸ್ಯರಿಗೆ ಆರೋಗ್ಯ ರಕ್ಷಾ ವಿಮೆಯನ್ನು ಮಾಡಿದ್ದು ಒಟ್ಟು 38 ಮಂದಿ ಅನಾರೋಗ್ಯ ಪೀಡಿತ ಸದಸ್ಯರಿಗೆ 2,95,000 ವಿಮಾ ಮೊತ್ತ ಮಂಜೂರಾಗಿದ್ದು ಈ ದಿನ ವಿತರಣೆ ಮಾಡಲಾಗಿದೆ ಎಂದರು. ಜನಜಾಗೃತಿ ವೇದಿಕೆ ಸದಸ್ಯರಾದ ತ್ಯಾಗರಾಜ್ರವರು ಮಾತನಾಡುತ್ತಾ, ಧರ್ಮಸ್ಥಳ ಸಂಸ್ಥೆಯು ಸದಸ್ಯರಿಗೆ ಕೇವಲ ಆರ್ಥಿಕ ಸಹಕಾರ ನೀಡುವುದು ಮಾತ್ರವಲ್ಲದೆ ವ್ಯವಹಾರದ ಶಿಸ್ತು, ಸಂಸಾರ ನಿರ್ವಹಣೆ ಹಾಗೂ ಸಂಸ್ಕಾರಯುತ ಜೀವನ ಮೌಲ್ಯಗಳನ್ನು ಕಲಿಸಿಕೊಡುತ್ತಿದ್ದು ಸಂಸ್ಥೆಯ 10 ಹಲವಾರು ಕಾರ್ಯಕ್ರಮಗಳು ಸಮಾಜದ ದುರ್ಬಲ ವರ್ಗದವರಿಗೆ ಆಶಾಕಿರಣವಾಗಿದೆ ಎಂದರು. ಇತ್ತಲಹಳ್ಳಿ ಸುರೇಶ್ ಅವರು ಮಾತನಾಡುತ್ತಾ, ಸಂಸ್ಥೆಯಿಂದ ಪಡೆದ ಶಿಷ್ಯವೇತನವನ್ನು ಪೋಷಕರು ಬೇರೆ ಉದ್ದೇಶಗಳಿಗೆ ಮಕ್ಕಳ ಶಿಕ್ಷಣಕ್ಕೆ ವಿನಿಯೋಗಿಸಿಕೊಳ್ಳಿ ಎಂದು ಶುಭ ಹಾರೈಸಿದರು. ವೆಂಕಟಸ್ವಾಮಿ ರೆಡ್ಡಿಯವರು ಮಾತನಾಡುತ್ತಾ, ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿದ್ದು ಪೂಜ್ಯರ ಸಮಾಜಮುಖಿ ಚಿಂತನೆ ಇತರರಿಗೆ ಮಾದರಿಯಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿ ಪ್ರಕಾಶ್ ಕುಮಾರ್, ಮೇಲ್ವಿಚಾರಕರಾದ ನವೀನ್, ಹಣಕಾಸು ಪ್ರಬಂಧಕರಾದ ಕಿರಣ್ ಉಪಸ್ಥಿತರಿದ್ದರು. ಮತ್ತೆ ಗಂಟು ಕೊಡುತ್ತೆ, ಗಂಟು ತೊಂದರೆ ಆಗುತ್ತೆ, ಕಿವಿ ತೊಂದರೆ ಆಗುತ್ತೆ, ಮತ್ತೆ ಉಸಿರಾಡಕ್ಕೆ ಜಾಸ್ತಿ, ಈಗ ಉಸಿರಾಡದ ಜಾಸ್ತಿ ತೊಂದರೆ ಇದೆ. ಹಾಗಾಗಿ ನೋಡಿ, ನಿಮ್ಮ ಮನೆಯನ್ನು ತಗೊಳ್ಳೋಂಥ ಊಟನೂ ಅಷ್ಟೇ, ಸೊ ಅವ್ರಿಗೆ ಆರೋಗ್ಯ ತೋರಿಸೋ ಅಷ್ಟೇ, ಅವ್ರಿಗೆ ತಗೊಳ್ಳೋಂಥ ಊಟನೂ ಅಷ್ಟೇ, ಜಲ್ದಿ ಇರಬೇಕು. ಅದೇ ಅದರಿಗೆ ಆಯುರ್ವೇದಿಕ್ ಕೊಡಬಾರ್ದು, ಮತ್ತೆ ಈ ಡ್ರಿಂಕ್ಸ್ ಮಾಡೋದು ಅಷ್ಟೇ. ಸೊ ಅವನು ಅಷ್ಟೇ, ಈಗ ಏನಾಗ್ತದೆ ಕಲ್ಲು ಅದು ಸುತ್ತೋಗ್ಬಿಡುತ್ತೆ, ಹೋಗಿ ನಾವು ತಗೊಂಡಾಗ ಏನಾಗುತ್ತೆ, ಕಾಲೇಜುಗಳ ಅಭಿವೃದ್ಧಿಗೆ ಹಣಕಾಸು ಸಹಕಾರ ಕೊಡುವಂಥದ್ದು, ಹಾಲುತ್ಪಾದಕರ ಸಂಘದ ಕಟ್ಟಡಗಳಿಗೆ ಹಣಕಾಸು ಸಹಕಾರ ಕೊಡುವಂಥದ್ದು, ಊರಲ್ಲಿ ಇರುವಂತಹ ವೃದ್ಧರು ನಿರ್ಗತಿಕರಿಗೆ ಪ್ರತಿ ತಿಂಗಳು ಮಾಸಾಶನ ಕೊಡಿಸುವಂಥದ್ದು, ಇನ್ನು ಕೆರೆಯ ಉಳಿತಿವ ಕೆಲಸವನ್ನು ಮಾಡಿಸುವಂಥದ್ದು, ಜನಮಂಗಳ ಕಾರ್ಯಕ್ರಮ ಅನ್ನುವಂಥ ಹೊಸ ಕಾರ್ಯಕ್ರಮದ ಅಡಿಯಲ್ಲಿ ಅನಾರೋಗ್ಯ ಪೀಡಿತರಿಗೆ ವೀಲ್ ಚೇರ್, ವಾಕ್ ಸ್ಟಿಕ್, ವಾಕರು, ಬೆಡ್, ವಾಟರ್ ಬೆಡ್ ಮುಂತಾದ ಕಟ್ಟಡ ಕೊಡಿಸುವಂಥದ್ದು, ಇನ್ನಿತರ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ರೂಪಾಯಿ ಮಧ್ಯವರ್ತನ ಶಿಬಿರವನ್ನ ಅನುಷ್ಠಾನ ಮಾಡಿಸುವಂಥದ್ದು, ಪರಿಸರ ಕಾರ್ಯಕ್ರಮ ಅನುಷ್ಠಾನ ಮಾಡುವಂಥದ್ದು, ಇನ್ನಿತರ ಕೆಲವೊಂದು ವಿಶೇಷ ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ಪರಮಪೂಜ್ಯ ಹೆಗ್ಗಡೆಯವರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಯನ್ನ ಕ್ಷೇತ್ರದಿಂದ ಕೊಡಿಸುವಂಥದ್ದನ್ನ ನೀವೆಲ್ಲರೂ ಕೂಡ ಕೊಟ್ಟು ಕಾಣಬಹುದು. ಅದೇ ಕಾರ್ಯಕ್ರಮದಲ್ಲಿ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಧರ್ಮಸ್ಥಳ ಗ್ರಾಮ ಉನ್ನಯನೆ ಸಂಘದಲ್ಲಿ ಸದಸ್ಯರಾಗಿರುವಂತಹ ಸದಸ್ಯರ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸ ಯಾವುದೇ ರೀತಿಯ ಆರ್ಥಿಕ ಕೊರತೆಯಿಂದಾಗಿ ಕುಂಠಿತಗೊಳ್ಳಬಾರದು ಅನ್ನುವಂಥ ಉದ್ದೇಶದಿಂದ ಅಂಥ ವಿದ್ಯಾರ್ಥಿಗಳಿಗೆ ಅವರು ಪ್ರತಿಭಾವಂತರಾಗಿರ್ಬೇಕು, ಓದಿನಲ್ಲೂ ಹೊಂದಿರಬೇಕು, ಓದಲಿಕ್ಕೆ ಆಸಕ್ತಿಯನ್ನು ಕೂಡ ಇರಬೇಕು, ಅಂತಹ ವಿದ್ಯಾರ್ಥಿಗಳು ವೃತ್ತಿಪರ ಶಿಕ್ಷಣವನ್ನು ಏನಾದರೂ ಮಾಡಬೇಕು.